ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನೋಡಿ ನಮ್ಗೆ ಯಾರಿಗೆ ಮೊಬೈಲ್ ನೋಡಕ್ಕೆ ಇಷ್ಟ ಆಗಲ್ಲ ಹೇಳಿ ಬೆಳಗ್ಗೆ ಎದ್ದ ಕೂಡ್ಲೆ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಮಲ್ಗಕ್ಕಿಂತ ಮುಂಚೆ ನಿದ್ದೆ ಬರೋ ತನಕ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಯಾವ್ದಾದ್ರು ಒಂದು ವಿಡಿಯೋ ನೋಡ್ಕೊಂಡು ಯಾವಾಗ ನಿದ್ದೆಗೆ ಜಾರ್ತೀವಿ ಗೊತ್ತಾಗಲ್ಲ ಆದ್ರೆ ಇದು ನಮ್ಮ ದಿನನಿತ್ಯದ ಅಭ್ಯಾಸ ಆಗ್ಬಿಟ್ಟಿದೆ ಅದೇ ಒಂದು ವಿಷಯ ಗೊತ್ತಾ ಮೈ ಕೈಯೆಲ್ಲ ನೋವು ಜ್ವರ ಬರ್ತಿದೆ ಹುಷಾರಾಗಿಲ್ಲ ಹೊಟ್ಟೆ ನೋವು ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಏನ್ ಕೇಳ್ತಾರೆ ನಿಮ್ನ ಅಂತ ಹೇಳಿದ್ರೆ ಯಾಕೆ ಏನ್ ಪಥ್ಯದಲ್ಲಿದ್ರಿ ಏನ್ ಡಯೆಟ್ ಮಾಡ್ತಾ ಇದ್ರಿ ಏನ್ ತಿಂದ್ರಿ ಅಂತ ಕೇಳ್ತಾರೆ ಹಾಗೆ ಕಾರಣ ಇಲ್ಲದೆ ನಿಮ್ಗೆ ಮನಸ್ಸಿಗೆ ಬೇಜಾರಾಗ್ತಿದೆ ನೋವಾಗ್ತಿದೆ ಯಾವ್ದ್ರಲ್ಲೂ ಉತ್ಸಾಹ ಇಲ್ಲ ಏನ್ ಮಾಡಿದ್ರು ಖುಷಿ ಇಲ್ಲ ಅಂತ ಅನ್ಸ್ತಾ ಇದ್ರೆ ಅದಕ್ಕೆ ಉತ್ತರ ನಿಮ್ಮ ಮೆಂಟಲ್ ಹೆಲ್ತ್ ನೋಡಿ ಯಾವುದೇ ಒಂದು ಆಗಿರ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಲಿ ಅಥವಾ ನಿಮ್ಮ ಫೇಸ್ಬುಕ್ ಆಗಿರ್ಲಿ ಅದರಲ್ಲಿ ಸಾವಿರಾರು ಜನ ಸೈಕಾಲಜಿಸ್ಟ್ ಆಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋರಾಗಿರ್ಬೋದು ಅಥವಾ ಸೈಂಟಿಸ್ಟ್ ಗಳಾಗಿರ್ಬಹುದು ನಿಮ್ಮನ್ನ ಹೇಗೆ ಈ ಮೊಬೈಲ್ ಮೊಬೈಲ್ಗೆ ಅಡಿಕ್ಟ್ ಮಾಡೋದು ಅಥವಾ ಪರ್ಟಿಕ್ಯುಲರ್ ಆಪ್ ಗೆ ಅಡಿಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಹಲವಾರು ರಿಸರ್ಚ್ ಮಾಡ್ತಾ ಇರ್ತಾರೆ ಎಕ್ಸಾಂಪಲ್ ಒಂದ್ ಹತ್ತು ನಿಮಿಷ ನೀವು ಕೂತಿರ್ತೀರ ಅಂತ ಇಟ್ಕೊಳ್ಳೋಣ ಮೊಬೈಲ್ ಮುಂದೆ ಯಾವ ಯಾವ ತರ ಡಿಫ್ರೆಂಟ್ ಇನ್ಫಾರ್ಮೇಶನ್ ಅನ್ನು ನೋಡ್ತೀರಾ ಕೆಲವು ನಾಯಿಗಳ ವಿಡಿಯೋ ಆಗಿರ್ಬೋದು ಫನ್ನಿ ವಿಡಿಯೋಸ್ ಆಗಿರ್ಬೋದು ಯಾರೋ ಬೀಳೋದಾಗಿರ್ಬೋದು ಏಳೋದಾಗಿರ್ಬೋದು ಅಥವಾ ಏನೋ ಒಂದು ಫನಿ ವಿಡಿಯೋಸ್ ನೋಡ್ತೀರಾ ಏನೊಂದು ಸ್ವಲ್ಪೊತ್ತಿಗೆ ಯಾವುದೋ ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ ನೋಡ್ತಾ ಇರ್ತೀರಾ ಇನ್ನೊಂದು ಹೊತ್ತು ಯಾವುದೋ ಒಂದು ಬ್ಯೂಟಿಫುಲ್ ಕಪಲ್ಸ್ ಅನ್ನ ನೋಡ್ತೀರಾ ಹೀಗೆ ಒಂದ್ ನಿಮಿಷದಲ್ಲೇ ಎಷ್ಟೊಂದು ವೇರಿಯಸ್ ಇನ್ಫಾರ್ಮೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ ಆದ್ರೆ ನಮ್ಮ ಬಾಡಿ ಹೇಗೆ ಡಿಸೈನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ನಮ್ಮ ಮೈಂಡಿಗೆ ನಮ್ಮ ಬಾಡಿಗೆ too much of information and not a ಅದಕ್ಕೆ ಹೇಳ್ತಾರಲ್ವ ಇನ್ನೋಸೆನ್ಸ್ ಇಸ್ ಬ್ಲೆಸ್ ಅಂತ ಎಷ್ಟು ವಿಷಯ ನಮಗೆ ಕಮ್ಮಿ ಗೊತ್ತಿರತ್ತೋ ಅಷ್ಟು ನೆಮ್ಮದಿಯಾಗಿ ಇರ್ತೀವಂತೆ ಆದ್ರೆ ಈ ತರ ಹಲವಾರು ವಿಷಯಗಳನ್ನ ಬೇಡದನ್ನ ನಾವು ನೋಡ್ತಾ ಇರ್ತೀವಿ ಯುದ್ಧ ನೋಡ್ತಾ ಇರ್ತೀವಿ ಅಥವಾ ಏನೋ ಒಂದು ಆಗ್ತಾ ಇರುತ್ತೆ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮೈಂಡ್ ಅನ್ನ ನಾವು ಎಷ್ಟು ಫ್ರೆಶ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಫ್ರೆಶ್ ಆಗಿ ಇಟ್ಕೋಬೇಕು ಅದು ಬಿಟ್ಟು ಬೇಡದ ಇನ್ಫಾರ್ಮೇಷನ್ ಅನ್ನ ನೋಡ್ತಾ ಇರೋದು ಅಥವಾ ಕಾನ್ಸ್ಟೆಂಟ್ ಆಗಿ ನಮ್ಗೆ ಗೊತ್ತಿಲ್ಲದಾಗೆ ನಾವು ಕಂಪೇರ್ ಮಾಡ್ಕೊತಿರ್ತೇವೆ ಎಕ್ಸಾಂಪಲ್ ಈಗ ನಾನು ನನ್ನ ಗಂಡನ ಫೋಟೋ ಹಾಕ್ತೀನಿ ಅಂತ ಇಟ್ಕೊಳ್ಳೋಣ ನಮ್ಗೆ ಏನ್ ಅನ್ಸುತ್ತೆ ವಾವ್ ಎಷ್ಟು ಖುಷಿಯಾಗಿದ್ದಾರೆ ಎಷ್ಟು ನೆಮ್ಮದಿ ಆಗಿದ್ದಾರೆ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಅನ್ಕೋತೀವಿ ಆದ್ರೆ ಅವ್ರ ಮಧ್ಯೆ ಆಗ್ತಾ ಇರತಕ್ಕಂತ ಜಗಳನ ಯಾರು ಹಾಕ್ತಾರ ನಾವೆಲ್ಲರೂ ನಮ್ಮ ಬಣ್ಣದ ಲೋಕವನ್ನ ತೋರ್ಸ್ಲಿಕ್ಕೆ ಇಷ್ಟ ಪಡ್ತೀವಿ ಹೊರತು ನಮ್ಮ ಕಷ್ಟವನ್ನ ತೋರ್ಸ್ಲಿಕ್ಕೆ ಇಷ್ಟಪಡಲ್ಲ ಆದ್ರೆ ಅದನ್ನ ವೀಕ್ಷಕರಾಗಿ ನೋಡ್ತಾ ಇರ್ತಕ್ಕಂತ ನಾನೇನ್ ಮಾಡ್ತೀನಿ ಯಾಕಿಂತ ಲೈಫ್ ಇಲ್ಲ ಯಾಕಿಂತ ಗಂಡ ಇಲ್ಲ ನಾನ್ ಯಾಕೆ ಹೀಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಹೀಗೆ ಹಲವಾರು ರೀತಿ ನಮ್ಮನ್ನ ಕಂಪೇರ್ ಮಾಡ್ಕೋತಾ ಮಾಡ್ಕೋತಾ ನಾವು ಮಾನಸಿಕವಾಗಿ ಹೋಗ್ತೀವಿ ಹಾಗಾಗಿ ಆ ತಪ್ಪನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಯಾವತ್ತೂ ತಿಳ್ಕೊಳ್ಳಿ ನಮ್ಗೆ ಈ ಅಡಿಕ್ಷನ್ ಇಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಹೇಗೆ ಅಡಿಕ್ಷನ್ ಇಂದ ಆಚೆ ಬರೋದು ಅಂತ ಹೇಳಿದ್ರೆ ಅದ್ರಿಂದ ನಾವು ಟೈಮ್ ಅನ್ನ ಸ್ಪೆಂಡ್ ಮಾಡೋದು ಕಮ್ಮಿ ಮಾಡ್ತಾ ಹೋಗ್ಬೇಕು ನಿಮ್ಮ ಮೊಬೈಲ್ ಅಲ್ಲಿ ಒಂದು ಟೈಮರ್ ಅನ್ನ ಇಟ್ಕೊಳ್ಳಿ ಮತ್ತೆ ನಿಮ್ಮನ್ನು ನೋಡ ಅವರನ್ನು ನೋಡಿದ್ರೆ ನಿಮಗೆ ಇನ್ಸ್ಪೈರ್ ಆಗಬೇಕು ಅಂತವರನ್ನ ಮಾತ್ರ ನೀವು ಫಾಲೋ ಮಾಡ್ತಾ ಹೋಗಿ ಯಾವುದೋ ಒಂದು ವಿಡಿಯೋ ಆಗಿರ್ಬೋದು ಫನ್ನಿ ವಿಡಿಯೋ ಆಗಿರ್ಬೋದು ಅಥವಾ ತಮಾಷೆ ಆಗಿರ್ಬೋದು ಒಬ್ಬರನ್ನ ಚೀ ಚೀಟ್ಸೋದಾಗಿರ್ಬೋದು ಟ್ರೋಲ್ ಆಗಿರ್ಬೋದು ಇದನ್ನೆಲ್ಲ ಹೆಚ್ಚಾಗಿ ನೋಡ್ತಾ ನೋಡ್ತಾ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ ಯಾವುದು ಒಂದು ಪಾಸಿಟಿವಿಟಿ ಇರುತ್ತೋ ಅದನ್ನು ನೋಡ್ತಾ ಹೋಗಿ ನೀವೇ ನೋಡಿ ಆಗ್ಲಿಗೂ ಈಗ್ಲಿಗೂ ನಮ್ಮ ಮೆಂಟಲ್ ಹೆಲ್ತ್ ಯಾಕಪ್ಪ ಹೋಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಮುಂಚೆ ಏನಾಗಿತ್ತು ನಮ್ಮ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಟಿ ವಿ ಆಗಿತ್ತು ಟಿ ವಿ ಆನ್ ಮಾಡಿದ್ರೆ ಮಾತ್ರ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ತಿತ್ತು ಆದ್ರೆ ಈಗ ಸದಾ ನಮಗೆ ಈ ಎಂಟರ್ಟೈನ್ಮೆಂಟ್ ಒಳ್ಳೇದಲ್ಲ ಕಾನ್ಸ್ಟೆಂಟ್ ಉಪ ಮೈಂಡ್ ರಶ್ ನಮಗೆ ಒಳ್ಳೇದಲ್ಲ ಹಾಗಾಗಿ ಇದರಿಂದ ಆಚೆ ಬರೋಕೆ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ ಟೈಮ್ ಅನ್ನ ಇಟ್ಕೊಳ್ಳಿ ನಿಮಗೆ ಅವ್ರನ್ನ ನೋಡಿದ್ರೆ ಹೌದು ನಾನು ಇವ್ರ ತರ ಜೀವನ ನಡೆಸ್ಬೇಕಪ್ಪ ಅಂತ ಅನ್ಸ್ಬೇಕು ಇನ್ಸ್ಪಿರೇಷನ್ ಬರಬೇಕು ಅಥವಾ ನಿಮ್ಮ ಮೂಡ್ ಲಿಫ್ಟ್ ಆಗಬೇಕು ಅಂತವರನ್ನ ಮಾತ್ರ ಫಾಲೋ ಮಾಡಿ ಅನ್ವಾಂಟೆಡ್ ಆಗಿ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋದು ಹಲವಾರು ಗಾಸಿಪ್ಗಳನ್ನು ನೋಡುವಂಥ ವಿಷಯಗಳಾಗಿರ್ಬೋದು ಯುದ್ಧದ ಬಗ್ಗೆ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಮಗದೊಂದು ಆಗಿರ್ಬೋದು ಅದ್ರೆಲ್ಲಿಂದದಿಂದ ಆಚೆ ಬನ್ನಿ ನಿಮ್ಮ ಜೀವನವನ್ನು ಡಿಸಿಪ್ಲಿನ್ ಆಗಿಟ್ಕೊಳ್ಳಿ ಅದ್ರ ಬದಲಾಗಿ ನಿಮ್ಗೆ ಏನೋ ಒಂದು ಟೈಮ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಬುಕ್ ಅನ್ನು ಓದಿ ಆ ಫಿಸಿಕಲ್ ಟಚ್ ಆಫ್ ದ ಬುಕ್ಕೆ ಒಂದು ವೈಬ್ರೇಷನ್ ಇದೆ ಅಲ್ವಾ ಹಾಗಾಗಿ ಒಂದು ಒಳ್ಳೆ ಉನ್ನತವಾದ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು